ಕಮ್ ಬ್ಯಾಕ್ ಟು ವಿಡಿಯೋ ವೀಡಿಯೋ ಹೋಪಿಗೆ ಸರ್ ಕೂಡ ಎರಡು ಡೀಚ್ ಚಲೋ ಹಿಂಗೆ ಖುಷಿ ಖುಷಿ ನನಗೆ ಆಗ್ತಾರೆ ಎಲ್ಲರೂ ನನ್ನ ಬೈಕ್ ಮೋಡಿಫಿಕೇಶನ್ ಬೈಕ್ ಪಾರ್ಟ್ಸ್ ಏನು ಅದೇನು ಇದೇನು ಸ್ಯಾಡಲ್ ಬ್ಯಾಗ್ ಏನು ಸ್ಯಾಡಲ್ ಸ್ಟೇ ಏನು ಎಲ್ಲ ಕೇಳಾಕೊಂತಿದ್ರೆ ಸೊ ಈಗ ಒಂದ್ಸಲ ರೂಮ್ ಅಂತ ಈಗ ಒಂದು ಸಲ ಕಂಪ್ಲೀಟ್ಲಿ ಹೇಳಿಬಿಡ್ತೀನಿ ಅರೌಂಡ್ ಫಿಫ್ಟೀನ್ ತೌಸಂಡ್ ಕಿಲೋಮೀಟರ್ಸ್ ಆಗೈತಿ ರಿವ್ಯೂ ಅಂತಲ್ಲ ಇದೆ ಇದು ಬರೀ ಬೈಕಿದ್ದು ಪಾರ್ಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲಿದ್ದೇನು ಪ್ರೈಸ್ ಏನು ಎಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಹಂಗಿರ್ತಾವೆ ಮಿಸ್ ಹೋಗ್ಬೇಡ್ರಿ ಆ್ಯಂಡ್ ಹಂಗೆ ಇನ್ಸ್ಟಾಗ್ರಾಮ್ ತಗೊಂಡು ಮಸ್ತ್ ಮಸ್ತ್ ಫೋಟೋಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕ್ತಿರ್ತೀನಿ ಸೊ ಅಲ್ಲಿ ನಾವು ಫಾಲೋ ಮಾಡಿರಿ ಆನ್ ಸ್ಕ್ರೀನ್ ಕೊಟ್ಟಿರ್ತೀನಿ ಅಂತ ಇಸ್ ಎಕ್ಸ್ಪಲ್ಸ್ ಟ್ವೆಂಟಿ ನೈನ್ಟೀನ್ ಮಾಡಲ್ ಇದೆ ಬಿ ಎಸ್ ಫೋರ್ ಇದರೊಳ ಮೋಡಿಫಿಕೇಷನ್ಸ್ ನಾನು ಮಾಡೇನಿ ಇದು ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಲ್ಯಾಕ್ಸಿಗೆ ಬಿದ್ದಿತ್ತು ನನಗೆ ಒಂದು ಲಕ್ಷದ ಮೂವತ್ತಾರು ಸಾವಿರದ ಚಿಲ್ಲರ ಇದ್ರೊಳಗೆ ಮೇನ್ ಮೋಡಿಫಿಕೇಷನ್ ಅಂತಂದ್ರೆ ಇದ್ರ ಹೆಡ್ಲೈಟ್ ಚಲೋ ಇಲ್ಲ ಒಟ್ಟು ಚಲೋ ಇಲ್ಲ ಇದ್ರದ್ದು ಡೌನ್ ಸೈಡ್ ಅಂದರೆ ಫಸ್ಟ್ ಡೌನ್ ಸೈಡ್ ಹೆಡ್ ಲೈಟ್ ಒಟ್ಟು ಯೂಸ್ಲೆಸ್ ಸೊ ನೀವು ಲೈಟ್ಸ್ ಹಾಕ್ಸ್ಬೇಕಾಗ್ತೈತೆ ಎಕ್ಸ್ಟ್ರಾ ಲೈಟ್ಸ್ ಲೈಟ್ಸ್ ನೋಡಿರಿ ಲೈಟ್ಸ್ ನೀವು ಹಾಕ್ಸ್ಬೇಕು ನಾನು ಮ್ಯಾಡ್ ಇಂದ ಯೂಸ್ ಅಂತೀನಿ ಅರೌಂಡ್ ನಂಗೆ ಸಿಕ್ಸ್ ತೌಸಂಡ್ ಫೈವ್ ತೌಸಂಡ್ ಚಿಲ್ಲರ್ ಬಿದ್ದೈತಿ ನಂಗೆ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದರೆ ಇದ್ರೊಳಗೆ ನಿಮಗೆ ಈ ರೀತಿ ಫಿಲ್ಟರ್ಸು ಬರ್ತಾವೆ ಯೆಲ್ಲೋ ಕಲರ್ ಕ್ಲಿಯರ್ ಆ್ಯಂಡ್ ಇನ್ನೊಂದು ಹೆಂಗೆ ಕೇಸಿಂಗ್ ಬರ್ತೈತಿ ಅದೆಲ್ಲ ಇರ್ತೈತಿ ಆ್ಯಂಡ್ ನಾ ಇಲ್ಲೇ ಕ್ಲ್ಯಾಂಪ್ ಮಾಡಿಸಿ ಎರಡು ಕನೆಕ್ಟ್ ಮಾಡ್ತೀನಿ ನೋ ವೈರಿಂಗ್ ಹಾರ್ನೆಸ್ ಏನೂ ಇನ್ವೆಸ್ಟ್ ಮಾಡಿಲ್ಲ ಕಂಪ್ಲೀಟ್ಲಿ ವೈರಿಂಗ್ ಮಾಡೀನಿ ಹ್ಯಾಂಡಲ್ ಬಾರ್ ಮೀನ್ ಹ್ಯಾಂಡಲ್ ಬಾರ್ ಚೇಂಜ್ ಮಾಡೀನಿ ಇದು ಆರ್ಟ್ ಆಫ್ ಮೋಟರ್ ಸೈಕಲ್ಸ್ ಇಂದ ಒನ್ ಏಯ್ಟೀನ್ ಹಂಡ್ರೆಡ್ ಏನೋ ಬಿದ್ದೈತೆ ನನಗೆ ಸ್ಟಡಿ ಐತಿ ಐ ಮೀನ್ ನಂಗೆ ಹೈಟು ನಂಗೆ ಆಕ್ಚುಲಿ ಸ್ವಲ್ಪ ಹೈಟ್ ಕಡಿಮೆ ಆಗ್ತೈತಿ ಪ್ರಾಬ್ಲಮ್ ಆಗ್ತೈತಿ ಬಿಕಾಸ್ ನನ್ನ ಹೈಟಿಗೆ ಇದು ಲೋ ಸೀಟ್ ಇಲ್ಲ ಹೈ ಸೀಟ್ ಐತಿ ಎಕ್ಸ್ಪಲ್ಸರ್ ಸೊ ಅದರ ಸಂಬಂಧ ಹಂಡ್ರೆಡ್ ಇದು ಹ್ಯಾಂಡ್ಲ್ ಬಾರ್ ಒಂದು ಚೇಂಜ್ ಮಾಡ್ಸೀನಿ ದೆನ್ ಮೇನ್ ನೋಟಿಸ್ ಮಾಡ್ಬೋದಾಗ ಮಿರರ್ಸ್ ಚೇಂಜ್ ಮಾಡ್ಸೀನಿ ಮಿರರ್ಸ್ ಇದ್ರ ಇತ್ತು ಭಾಳ ವೈಬ್ರೇಟ್ ಆಗ್ತಿತ್ತು ಹಿಂದಿನ ವಿಸಿಬಿಲಿಟಿ ಕಡಿಮೆ ಇರ್ತಿತ್ತು ಇದು ಕೆ ಟಿ ಎಮ್ ಯೂಸ್ ಮಾಡೋ ಅಂತ ನನಗೆ ಕೆ ಟಿ ಎಮ್ ಟೂ ಹಂಡ್ರೆಡೋ ಅಡ್ವೆಂಚರ್ ತ್ರೀ ನೈನ್ಟಿನೋ ಲೈಕ್ ಯಾವ್ದು ಅಂತ ತಿಳ್ಕೋರಿ ಅದ್ರ ಯೂಸ್ ಮಾಡೋ ಅಂತೀನಿ ಇದು ನಂಗೆ ಫೈವ್ ಹಂಡ್ರೆಡ್ ರುಪೀಸ್ಗೇನೋ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಎರಡು ಎರಡು ಸಿಕ್ಕೈತಿ ಇದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ದಾಗ ಲಿಂಕ್ಸ್ ಇರ್ತಾವೆ ಮಿಸ್ ಮಾಡ್ಕೊಬೇಡ್ರಿ ಆ್ಯಂಡ್ ಇನ್ನು ಮೇನ್ ಅಂತಂದ್ರೆ ಇಲ್ಲೇ ಆ್ಯಂಡ್ ಫೋನ್ ಚಾರ್ಜಿಂಗ್ ಬೇಗ ಟ್ರಾವೆಲ್ ಮಾಡುವಾಗ ಸೊ ಇಲ್ಲೇ ರೋಬೋಟಿಂದ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಒಂದು ಯು ಎಸ್ ಬಿ ಇದೆ ಈಗ ಹಾಂ ರೋಬೋಟಚ್ ಇಂದ ಇಲ್ಲ ಇಲ್ಲೊಂದು ಇನ್ಸ್ಟಾಲ್ ಮಾಡ್ಕೊಂಡಿನಿ ಇದು ಒಂದು ಇದನ್ನು ನಾನು ಡೈರೆಕ್ಟ್ ಬ್ಯಾಕ್ಟೀರಿಯಾ ಕೊಟ್ಟೇನಿ ಏನು ಕನೆಕ್ಷನ್ಸ್ ಏನೂ ಇಲ್ಲ ಆಟೋಮೆಟಿಕ್ ಚಾರ್ಜ್ ಆಗ್ತೈತಿ ಆಫ್ ಆಗ್ತೈತಿ ಆ್ಯಂಡ್ ದೆನ್ ಇಲ್ಲಿ ನೋಡಿರಿ ಬೊಬೋದ್ ದಿಸ್ ಇಸ್ ದ ಬೆಸ್ಟ್ ಅಂತ ತಿಳ್ಕೊತೀನಿ ಬೆಸ್ಟ್ ಅಂದರೆ ಬೆಸ್ಟ್ ನಾ ಯೂಸ್ ಮಾಡಿದಂತರು ಈ ಪ್ರೈಸ್ ರೇಂಜ್ ಒಳಗೆ ವಿತ್ ಯು ಎಸ್ ಬಿ ತ್ರೀ ಪಾಯಿಂಟ್ ಟು ಫುಲ್ ಫಾಸ್ಟ್ ಚಾರ್ಜ್ ಆಗ್ತೈತಿ ನಿಮ್ಮ ಫೋನು ನೋ ಇಶ್ಯೂಸ್ ಏನೋ ಇದ್ರೂ ಯು ಎಸ್ ಬಿ ಕೊಟ್ಟನಿಲ್ಲ ಆ್ಯಂಡ್ ನೀವು ಎಲ್ಲ ಆ್ಯಂಗಲ್ದಾಗೂ ಇದು ಮಾಡ್ಕೋಬೋದು ಯು ಎಸ್ ಬಿನೇ ಐತಿಲ್ಲ ನಿಮಗೆ ಇದೂ ಆಯಿತು ಆ್ಯಂಡ್ ನೆಕ್ಸ್ಟ್ ಇದು ವಾಟರ್ ಪ್ರೂಫ್ ಐತಿ ವಾಟರ್ ಪ್ರೂಫ್ ಕವರ್ ಇದೆ ಆ್ಯಂಡ್ ಈಗ ಇದನ್ನು ಹಾರಿಸಾಂಟಲ್ಲು ಮಾಡ್ಕೊಬೋದು ಆ್ಯಂಡ್ ವರ್ಟಿಕಲ್ಲೂ ಮಾಡ್ಕೋಬೋದು ಎಸ್ ಆ್ಯಂಡ್ ದೆನ್ ಅದಕ್ಕೊಂದು ಸ್ವಿಚ್ ಕೊಟ್ಟೇನಿ ಬೋಬೋದಿದ್ದ ನಂಗೆ ಟೂ ತೌಸಂಡ್ ಸಮಥಿಂಗ್ ಏನೋ ಬಿದ್ದೈತಿ ಆ್ಯಂಡ್ ಇದು ರೋಬೋಟ್ ಟಚ್ ಇದ್ದು ಬರೀ ಓನ್ಲಿ ಚಾರ್ಜರ್ ಇದು ಬೀತೈತಿ ಎಷ್ಟು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಈಗ ಬಿದ್ದೈತಿ ದೆನ್ ಮತ್ತು ಇಲ್ಲಿನ ಮೋಟಿಫಿಕೇಶನ್ಸ್ ಎಸ್ ಇಲ್ಲೊಂದು ಮೋಟಿಫಿಕೇಶನ್ಸ್ ಮಾಡೇನಿ ಹ್ಯಾಂಡ್ ಗಾರ್ಡ್ ಯೂಸ್ ಮಾಡೇನಿ ನಕಲ್ ಗಾರ್ಡ್ಸ್ ಆ್ಯಕ್ಚುಲಿ ಅವ್ರದ್ದು ಸ್ಟಾಕ್ ಇದ್ದಿದ್ದು ಏನಿತ್ತಂದ್ರೆ ನಾರ್ಮಲ್ ಬರೀ ಇದಿತ್ತು ಈ ಮೆಟಲ್ ಬ್ರ್ಯಾಕೆಟ್ ಬರ್ತಿದ್ದಿಲ್ಲ ಏನಾರ ಕ್ರ್ಯಾಶ್ ಆದಾಗ ಪ್ರೊಡಕ್ಟ್ ಮಾಡೋಕೆ ಇದು ಮೆಟಲ್ ಬ್ರ್ಯಾಕೆಟು ಐತಿ ಲೈಕ್ ನೋಡಕ್ ಲುಕ್ಸು ಆಗುತ್ತೆ ಆ್ಯಂಡ್ ಇವನ್ ಇಂಡಿಕೇಟರ್ಸ್ ವರ್ಕ್ ಆಗ್ತೈತಿ ಆ್ಯಂಡ್ ಇದ್ರೊಳಗೆ ನೋಡ್ರಿ ಇಂಡಿಕೇಟರ್ಸ್ ಬರ್ತೈತಿ ಈ ರೀತಿ ಬಿಂಕ್ ಆಗ್ತೈತಿ ಐ ಡೋಂಟ್ ನೋ ನಿಮ್ಗೆ ವಿಸಿಬಿಲಿಟಿ ಎಷ್ಟೈತೆ ಅಂತ ಗೊತ್ತಿಲ್ಲ ಬಟ್ ಇಷ್ಟು ವರ್ಕ್ ಆಗ್ತೈತಿ ಆ್ಯಂಡ್ ಇದು ನನ್ನ ಕೈನು ಕೈಂಡ್ ಆಫ್ ಸೇಫ್ ಪ್ರೊಟೆಕ್ಟ್ ಮಾಡ್ತೈತಿ ಇದು ಏಯ್ಟಿ ಹಂಡ್ರೆಡ್ ರುಪೀಸ್ ಐತಿ ಸೊ ಲಿಂಕ್ಸು ಡಿಸ್ಕ್ರಿಪ್ಷನ್ ಆಗಿರ್ತೈತಿ ಎವ್ರಿಥಿಂಗ್ ನೆಕ್ಸ್ಟ್ ಬರೋಣ ಅಂತ ಇಲ್ಲ ಬೈಕ್ ಉಳಕಿದ್ದೆ ಅಂತರೂ ಫ್ರಂಟ್ ಸೆಕ್ಷನ್ ಅಂತೂ ಎಲ್ಲ ಕಮ್ ಚಲೋ ಐತಿ ಏನು ಇಶ್ಯೂಸ್ ಇಲ್ಲ ಹ್ಯಾಂಡ್ಲ್ ಆತ ಸ್ವಲ್ಪ ಹ್ಯಾಂಡ್ಲ್ ಏನೋ ಹೈಟ್ ಬೇಕು ಅನಿಸ್ತೆ ಆ್ಯಂಡ್ ಸೀಟ್ 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 ಒಂದು ಲೈಟ್ ಒಂದು ಎರಡು ಡ್ರಾ ಹೇಳಿದೆ ಹೇಳಿದ ನಲ್ಲಿ ಈತನ ಸೀಟ್ ಈಸ್ ಮೋಸ್ಟ್ ಅನ್ಕಂಫರ್ಟೇಬಲ್ ಸೀಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಮಠ ನೀವು ಫಿಫ್ಟಿ ಸಿಕ್ಸ್ ಕಿಲೋಮೀ ಕಿಲೋಮೀಟರ್ಸ್ ತನಕ ನೀವು ನಡಿತೈತಿ ಆಫ್ಟರ್ ದ್ಯಾಟ್ ನಿಮಗೆ ಸ್ಟಾರ್ಟ್ ಆಗ್ತೈತಿ ಬಟ್ ನಾ ಯೂಸ್ ಟು ಆಗೇನಿ ನಡೀತಿದ್ದೆ ಹೆಂಗೋ 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 ನೀನು ಏನೋ ನಾನು ಫೋರ್ ತರ್ಟಿ ಕಿಲೋಮೀಟರ್ಸ್ ಕೊಡ್ಕೊಂಡು ಇದು ಇದ್ರ ನಮಗೆ ವಿತ್ ಥ್ರೆಡಿಂಗ್ ಎಲ್ಲ ದೆನ್ ನೆಕ್ಸ್ಟ್ ಏನು ಚೇಂಜ್ ಮಾಡೀನಂದರೆ ಮೇನ್ ಸೆಂಟ್ರ್ ಸ್ಟ್ಯಾಂಡ್ ಚೇಂಜ್ ಮಾಡಿ ಚೇಂಜ್ ಮಾಡೇನಿ ಸೆಂಟ್ರ್ ಸ್ಟ್ಯಾಂಡ್ ಏನೈತಲ್ಲ ಲಿಟ್ರಲಿ ನೋಡ್ಬೋದು ಇದು ಆ್ಯಕ್ಚುಲಿ ಇರೋದು ಸ್ಟಾಕ್ ಎಕ್ಸ್ಟ್ರೀಮದ್ದು ಅವರಲ್ಲಿ ಎದ್ರದೋ ಗೊತ್ತಿಲ್ಲ ನಾನು ಬೆಂಗಳೂರಿನಿಂದ ತರ್ ತರಿಸ್ಕೊಂಡಿದ್ದೆ ಹುಬ್ಬಳ್ಳಿಗೆ ಶಿಫ್ಟ್ ಮಾಡಿಸ್ಕೊಂಡಿನಿ ನಾನು ನನ್ನ ಫ್ರೆಂಡ್ ಕಡೆಯಿಂದ ಎಲ್ಲೂ ಸ್ಟಾಕ್ ಇದ್ದಿದ್ದಿಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫಾರ್ ಸೆಂಟ್ರ್ ಸ್ಟ್ಯಾಂಡ್ ಆ್ಯಂಡ್ ಹಿಂದೆ ಬರ್ಬೇಕಂದ್ರೆ ಬರಬೇಕಂದ್ರೆ ಲೈಕ್ ಹಿಂದಿಂದ ಫುಲ್ ಏನಿದೆ ಅಡ್ವೆಂಚರ್ ಟೈಗರ್ ಗಿಗರ್ ಅನ್ಸ್ಕೊಂತೈತಾನ ಅಂತಂತ ಏನು ಟೈಗರ್ ಗಿಗರ್ ಇಲ್ಲ ಎಕ್ಸ್ಪಲ್ಸ್ ಟೂ ಹಂಡ್ರೆಡನ್ನ ಸಡಲ್ ಸ್ಟೇ ಹಾಕ್ಸೀನಿ ಜಾನದ್ ಲೆಫ್ಟ್ ರೈಟ್ ಎಡೋ ಬರ್ತೈತಿ ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫಾರ್ ಸಡಲ್ ಸ್ಟೇ ಆ್ಯಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫಾರ್ ಟೇಲರ್ ಆಗಿದೆ ಇದು ಇದು ಕೋಬೋ ತಗೊಂಡ್ರೆ ನಿಮಗೆ ಫೋರ್ ತೌಸಂಡ್ ಸಮಥಿಂಗ್ ಬೆಳಿತೈತೆ ಬಟ್ ನಾನು ಡಿಫ್ರೆಂಟ್ ಡಿಫ್ರೆಂಟ್ ತಗೊಂಡಿದ್ದೆ ಬಜೆಟ್ ಇಶ್ಯೂಸಿಂದ ಇದ್ರದ್ದು ಕ್ವಾಲಿಟಿ ಎಕ್ಸ್ಟ್ರೀಮ್ಲಿ ಕೂಡ ಐತಿ ಏನೂ ಇಶ್ಯೂಸ್ ಬಂದಿಲ್ಲ ಇದ್ರದ್ದು ರಸ್ಟಿಂಗ್ ಆಯಿತು ಏನೂ ಪ್ರಾಬ್ಲಮ್ ಬಂದಿಲ್ಲ ಇಲ್ಲಿ ಇಲ್ಲಿತನ ಇದು ಐತಿ ಇದ್ರ ಮೇಲೆ ಇಲ್ಲಿ ಪ್ಲೇಟ್ ಐತಿ ಓಕೆ ಇದ್ರ ಮೇಲೆ ಇಲ್ಲಿ ಪ್ಲೇಟ್ ಐತಿ ನಾ ಪ್ಲೇಟ್ ರೀಸೆಂಟ್ಲಿ ಹಾಕ್ಸಿದ್ದೆ ಇದು ಸಿಕ್ಸ್ಟೀನ್ ಹಂಡ್ರೆಡ್ ರುಪೀಸ್ ಏನೋ ಬಿದ್ದೈತಿ ಅಮೆಝಾನ್ ಒಳಗೆ ಎಕ್ಸ್ಪ್ಲೋರ್ ಅಂತ ಏನೋ ಐತಿ ಆ್ಯಂಡ್ ಇದ್ರ ಟಾಪ್ರ್ಯಾಕ್ ಮತ್ತು ಇದ್ರದ್ದು ಪ್ಲೇಟಿಂದು ಹೋಲ್ಸ್ ಏನೋ ಕುಂದಿರಲಿಲ್ಲ ಅದರದ್ದು ಸಂಬಂಧ ಮತ್ತು ನಾ ಡ್ರಿಲ್ ಇದಕ್ಕೆ ಡ್ರಿಲ್ ಮಾಡಿಸಿದ್ದಕ್ಕೆ ಕಂಪ್ಲೀಟ್ಲಿ ಕರೆಕ್ಟ್ ಕುಂತೈತಿ ಸೊ ಬ್ಯಾಗ್ ಇಟ್ಟಾಗ ಈ ರೀತಿ ಹಿಂಗೆ ಬೆಂಡ್ ಹಿಂಗೆ ಕೆಳಗೆ ಹೋಗಂಗಿಲ್ಲ ಸೊ ಫ್ಲಾಟ್ ಕುಂದಿರ್ತೈತಿ ಬ್ಯಾಗಿಗೆ ಕರೆಕ್ಟ್ ಸಪೋರ್ಟ್ ಸಿಗ್ತೈತಿ ಏನೂ ಪ್ರಾಬ್ಲಮ್ ಆಗೋಂಗಿಲ್ಲ ಎಸ್ ದ್ಯಾಟ್ ಆಲ್ ಇಷ್ಟು ಹತ್ತಿರ ನಾನು ಇಷ್ಟು ಮೋಡಿಫಿಕೇಶನ್ಸ್ ಮಾಡ್ಸೇನಿ ಆ್ಯಂಡ್ ಇದ್ರೊಳಗೆ ಇನ್ನೂ ಇಂಟರ್ನಲಿ ಮೋಡಿಫಿಕೇಶನ್ಸ್ ಏನು ಮಾಡ್ಸೇನಂತಂದರೆ ಈ ಸಲ ಮೋಟ್ರದ್ದು ಇಂಜಿನಲ್ಲಿ ಹಾಕ್ಸೇನಿ ಫುಲ್ಲಿ ಸಿಂಥೆಟಿಕ್ ಟೆನ್ ಡಬ್ಲ್ಯೂ ಫೋರ್ಟಿ ಟಿ ಇದು ಸೊ ಹೆಂಗೆ ಪರ್ಫಾಮ್ ಮಾಡ್ತೈತೆ ಗೊತ್ತಿಲ್ಲ ಈಗ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಓಡ್ಸೀನಿ ಅದು ಏಟ್ ಟರ್ ಏಟ್ ಹಂಡ್ರೆಡ್ ರೌಂಡ್ ಬಿದ್ದೈತಿ ಫಸ್ಟ್ ಟೈಮ್ ಹೊರಗಡೆ ಸರ್ವಿಸ್ ಮಾಡ್ಸೈತೆ ಆ್ಯಂಡ್ ದೆನ್ ಟೈರ್ಸಿನ ಬರ್ರಿ ಟೈರ್ಸ್ ತೋರಿಸಿಲ್ಲ ಟೈರ್ಸಿಂದ ಇದೇನೈತಲ್ಲ ಇದು ಅಬ್ವಿಯಸ್ಲಿ ಟೂ ಟೈರ್ಸ್ ಸೊ ನಾನು ಏನು ಮಾಡಿದೆ ಅಂದರೆ ಇದ್ರೊಳಗೆ ಫಾರ್ಮಲ್ಯಾಕ್ಸ್ ಅಂತ ಒಂದು ಬರ್ತೈತಿ ಅದನ್ನು ಇನ್ಸ್ಟಾಲ್ ಮಾಡಿ ಐ ಮೀನ್ ನಾನು ಹಾಕಿನಿ ಫ್ರಂಟ್ ಬ್ಯಾಕ್ ಎರಡು ಹಾಕಿದ ಬ್ಯಾಕ್ ಒಳಗೆ ಏನಂತಂದ್ರೆ ಒಂದ್ಸಲ ಸಲ ರೇಟ್ ಹತ್ತು ದೊಡ್ಡದು ಮಳೆ ಇಸ್ಕೊಂಡ್ಬಿಟ್ಟಿತ್ತು ಅಂದ್ರೆ ಈ ಈ ಇಲ್ಲಿ ಹೋಗಿ ಈ ಈ ಕಡೆ ಪಾಸೌಟ್ ಆಗಿತ್ತು ಸೊ ಫಾರ್ಮುಲಾ ಕೆಲಸ ಮಾಡಿಲ್ಲ ಫ್ರಂಟ್ ಅಂತ ಏನು ಇಶ್ಯೂಸ್ ಬಂದಿಲ್ಲ ಇಲ್ಲಿ ತನಕ ಪಂಚರ್ಸಿಂದ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಅದನ್ನ ಬೈಕ್ ತೊಗೊಂಡೆ ಸೊ ಏನೂ ಇಶ್ಯೂಸ್ ಬಂದಿಲ್ಲ ಆ್ಯಂಡ್ ಚೈನ್ ಲೂಬು ಅದೆಲ್ಲ ಚೈನ್ ಸ್ಪ್ರೇಗೆಲ್ಲ ಏನು ಯೂಸ್ ಮಾಡ್ತೀನಿ ಅಂದ್ರೆ ಕಾಂಗ್ರೂದ್ ಯೂಸ್ ಮಾಡ್ತೀನಿ ಕಾಂಗ್ರೂದ ನಿಮಗೆ ಕ್ಲೀನರ್ ಪ್ಲಸ್ ಲೂಬ್ ಎರಡೂ ಸೇರಿ ನಿಮಗೆ ಫ್ಯಾನ್ ಎಡ್ ಎಮ್ ಎಲ್ಯೂಬ್ ಫ್ಯಾನ್ ಎರ್ಡ್ ಎಮ್ ಎಲ್ ಕ್ಲೀನರ್ ಫೋರ್ ಸೆವೆಂಟಿ ಸಮಥಿಂಗ್ ಫೋರ್ ಫಿಫ್ಟಿ ಸಮಥಿಂಗ್ ಸಿಕ್ತೈತಿ ಅಮೆಝಾನ್ ಒಳಗೆ ಆಫರ್ಸ್ ಇದ್ರೆ ಇನ್ನೂ ಕಡಿಮೆ ಸಿಗ್ತೈತಿ ಸೊ ಅದು ಬೆಸ್ಟ್ ನಿಮಗೆ ರೇನಿ ಆಯ್ತು ಸಮ್ಮರ್ ಆತು ಎಲ್ಲದ್ರಾಗು ಕಂಡೀಷನ್ಸ್ ಒಳಗೆ ಲೂಕ್ಸ್ ಕ್ಯಾಂಗ್ರೂದ್ ಬೆಸ್ಟ್ ಇರ್ತೈತಿ ಸೊ ಅದನ್ನು ವಿಸಿಟ್ ಮಾಡಿ ಯೂಸ್ ಮಾಡ್ರಿ ಒಂದು ಸಲ ಆಗತ್ತಾಗ್ತೈತಿ ಸ್ಮಾಲ್ ವರ್ಜನು ಐತಿ ಯೂಸ್ ಮಾಡ್ಬೋದು ಇದ ನಂದು ಮೋಡಿಫಿಕೇಶನ್ ಮತ್ತು ನಂದು ಎಲ್ಲ ಬೈಕಿದ್ದು ಓವರ್ ವ್ಯೂ ಅಂತ ತಿಳ್ಕೊತೀನಿ ಇದ್ರದ್ದು ಯೂಸರ್ ಎಕ್ಸ್ಪೀರಿಯನ್ಸ್ ಮೇ ಬಿ ಅಪ್ಕಮಿಂಗ್ ವಿಡಿಯೋಸ್ದಾಗ ಹೇಳ್ತಿನಂತೆ ಇದ್ರದ್ದು ಡ್ರಾಬ್ಯಾಕ್ಸ್ ಏನು ಈಗಂತೂ ಫಾಲ್ಸ್ ಅಂತರೂ ಹೇಳಿದೆ ನಾನು ಎರಡು ಫಾಲ್ಟ್ಸ್ ಹೇಳಿದೆ ಸೊ ನೆಕ್ಸ್ಟ್ ವೀಡಿಯೋಸ್ದಾಗ ಕಂಪ್ಲೀಟ್ಲಿ ನೆಗೆಟಿವ್ ಪಾಯಿಂಟ್ಸ್ ಆಯ್ತು ಪಾಸಿಟಿವ್ ಪಾಯಿಂಟ್ಸ್ ಆಯಿತು ಎಲ್ಲ ನಾನು ಹೇಳ್ತೀನಿ ಟೂರಿಂಗ್ ಆಫ್ ರೋಡಿಂಗ್ ರೋಡಿಂಗಿಂದ ನಾರ್ಮಲ್ ಲೈಕ್ ಹಂಗೆ ರೈಡಿ ಸಿಟಿ ರೈಡಿಂಗ್ ರೈಡಿಂಗಿಂದ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡೆ ಸೊ ಸ್ಟೇಟ್ಮೆಂಟ್ ಆಗಿರಿ ಇಲ್ಲಿ ತೋರಿ ಅಂದ್ರೆ ಲೈಕ್ ಮಾಡ್ರಿ ಎಲ್ಲ ಯೂಸ್ಫುಲ್ ಲಿಂಕ್ಸ್ ಇರ್ತಾ ಅಂತ ತಿಳ್ಕೊತೀನಿ ಡಿಸ್ಕ್ರಿಪ್ಷನ್ದಾಗ ಯು ಕ್ಯಾನ್ ಚೆಕ್ಔಟ್ ಆ್ಯಂಡ್ ಇನ್ಸ್ಟಾಗ್ರಾಮ್ದಾಗ ಹೋಗಿ ಫಾಲೋ ಮಾಡ್ರಿ ಎಸ್ ಹಿಂಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಟ್ರಾವೆಲ್ ವೀಡಿಯೋಸು ಬರ್ತೈತಿ ನೆಕ್ಸ್ಟ್ ಫುಲ್ ಸೌತ್ ಇಂಡಿಯಾ ರೀ ರೈಡ್ ಒಳಗಿದೆ ಇವಾಗ ಸಿಗೋಣ ವೀಡಿಯೋ ಮಾಡ್ತೀನಿ ಬಾಯ್ ಬಾಬಾಯ್ ಚೆಕ್ ಕೇರ್ಸಿಯಾ ಇದು ನನ್ನ ಎಕ್ಸ್ಪೆಲ್ಸ್